ಸೊ ತುಂಬಾ ಇಂಪ್ರೆಸ್ ಮಾಡ್ತಕ್ಕ ಸಿಗುತ್ತೆ. ಒಂದ್ಸತಿ ಚಾರ್ಜ್ ಮಾಡಿ ಗುಡು 10 ಡೇಸ್ ಆನಂದಿಸಿಗಳು. ಬೇರೆ ಈ ಒಂದು ವಾಚಿನ ಫೀಚರ್ಸ್ ಬಗ್ಗೆ ಮಾತಾಡೋಣ. ಅದು ಡಯಲ್ ಆಪ್ಷನ್, ಬ್ಲೂಟೂತ್ ಕನೆಕ್ಟ್ ಮಾಡಿದ್ಮೇಲೆ ಈ ಥರ ಡಯಲ್ ಆಪ್ಷನ್ ಕೂಡ ಸಿಗುತ್ತೆ. ಸೊ ಈ ಥರ ನೀವು ಯಾರಿಗಾರ ಫೋನ್ ಮಾಡ್ಬೋದು. ಯಾರಾದರೂ 2000 ರೇಂಜಲ್ಲಿ ಒಂದು ವಾಚ್ನ ಪರ್ಚೇಸ್ ಮಾಡಬೇಕಂತಿದ್ರೆ ಈ ಒಂದು ವಾಚು ನಿಮಗೆ ಪರ್ಫೆಕ್ಟು ಅಂತಲೇ ಹೇಳ್ಬೋದು. ನಮಸ್ಕಾರ ಗೆಳೆಯರೇ, ಸ್ವಾಗತ, ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್ಗೆ. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಮ್ಯಾಟ್ರು ಅಂದರೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಬೆಸ್ಟ್ ಪ್ರಾಡಕ್ಟ್ಗಿಂತ ಒಂದು ಒಳ್ಳೆ ಕಂಪ್ನಿಯ ಒಳ್ಳೆ ಪ್ರಾಡಕ್ಟು, ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಏನು ಆ ಒಂದು ಪ್ರಾಡಕ್ಟ್ ಅಂದರೆ, ಸೊ ಇಲ್ಲಿದೆ ನೋಡಿ ಈ ಒಂದು ಪ್ರಾಡಕ್ಟು. ಸೊ ಇದರ ಒಂದು ಹೆಸರು ಬಂದುಬಿಟ್ಟು ಸ್ಟೋಮ್ ಕಾಲ್ ಅಂತ. ಸೊ ಇದು ಬೋಟ್ ಕಂಪ್ನಿ, ಇದು ಬೋಟ್ ಕಂಪ್ನಿ ಅಂದರೆ ದೋಣಿ ಸಾಗದು ಆ ಬೋಟ್ ಎಲ್ಲ ಗುರು. ಒಂದು ಹೆಸರಾಂತ ಹೆಡ್ಫೋನಲ್ಲಿ ಹೆಸರಾಂತ ಬ್ರ್ಯಾಂಡು, ಸೊ ವಾಚ್ಗೂ ಇಲ್ದಿದೆ. ಈ ಒಂದು ಸ್ಟ್ರೋಮು ನನಗೆ ಒಳ್ಳೆ ಬಜೆಟಲ್ಲಿ ಒಳ್ಳೆ ಒಂದು, ಅದು ಬ್ಲೂಟೂತ್ ಕಾಲಿಂಗ್ ಜೊತೆಗೆ ಸಿಕ್ಕಿದೆ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಯಾಕೆ ಪರ್ಚೇಸ್ ಮಾಡಿದೆ ಮತ್ತು ಇದರ ಒಂದು ಸ್ಪೆಷಾಲಿಟಿ ಏನು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಇದರ ಒಂದು ಪ್ರೈಸ್ ಕೂಡ ಎಷ್ಟಾಯಿತು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಟೈಮ್ ವೇಸ್ಟ್ ಮಾಡಿದೆ ಗೈಸ್. ಮಾಡಿ ತುಂಬಾ ಜವಾಬ್ದಾರಿಯಾಗಿರ್ರಿ, ಯಾರು ಮೆಚ್ಚ ಕೆಲಸ ಬೇಕಾಗಿಲ್ಲ, ಯಾರು ಕಟ್ಕೊಂಡು ನಮಗೆ ಏನು ಆಗಬೇಕಾಗಿಲ್ಲ. ನಾವು ಚೆನ್ನಾಗಿದ್ರೆ ಈ ಪ್ರಪಂಚ, ನಾವು ಬದುಕಿದ್ರೆ ದುನಿಯ, ನಾವಿದ್ರೆ ಎಲ್ಲ ನಮ್ಮ ಮುಂದೆ ಯಾರು. ಸೊ ನಿಮಗೆ ಬಾಕ್ಸ್ ಅನ್ನೋದು ನೋಡಲಿಕ್ಕೆ ಹೀಗೆ ಸಿಗ್ತಿದೆ. ಸೊ ನೋಡ್ತಿದ್ದೀರಾ ಹೇಗಿದೆ ಬಾಕ್ಸ್ ಅಂತ. ಸೊ ಇಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಕೊಟ್ಟಿರ್ತಾರೆ, ಅದು ಬಿಟ್ಟರೆ ನಿಮಗೆ ಎಲ್ಲ ಅವರ ಒಂದು ಬ್ರ್ಯಾಂಡಿನ ಬಗ್ಗೆನೂ ಇಲ್ಲಿ ಕೊಟ್ಟಿರ್ತಾರೆ. ಸೊ ಸೈಡಲ್ಲೆಲ್ಲ ಅವರ ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡ್ಕೊಂಡಿರ್ತಾರೆ, ಎಲ್ಲ ಬ್ರ್ಯಾಂಡ್ ಪ್ರಮೋಷನ್ ಇದ್ದೇ ಇರುತ್ತೆ. ವಾಚ್ನ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಏನಿಲ್ಲ, ಸಿಂಪಲ್ ಬಂತು ನೋಡಿ ವಾಚ್. ಇಷ್ಟು ಸಿಂಪಲಾಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂದರೆ ನಾನೇ ಗ್ರೇಟ್. ಅಚ್ಚಾ, ನಾನು ಗ್ರೇಟ್ ಅಲ್ಲ, ವಾಚ್ ಗ್ರೇಟ್. ಸೊ ನೋಡಿ ಇಲ್ಲಿದೆ ನೋಡಿ ನಮ್ಮ ಒಂದು ವಾಚ್, ನೋಡ್ತಿದ್ದೀರಾ ಹೇಗಿದೆ ಅಂತ. ಸೊ ಈ ಒಂದು ವಾಚ್ನ ಈಗ ನಾವು ಕೂಡ ನೋಡೋಣ ಇದರ ಒಂದು ಫೀಚರ್ಸ್ ಹೇಗಿದೆ ಅಂತ. ಪೂರ್ತಿಯಾಗಿ ಅನ್ಬಾಕ್ಸಿಂಗ್ ಮಾಡಿಲ್ಲ, ಇವಾಗ ಪೂರ್ತಿಯಾಗಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಮೊದಲಿಗೆ ಸಿಗ್ತಿದೆ ನಮ್ಮ ಒಂದು ವಾಚು. ಸೊ ಇದನ್ನು ಸೈಡಲ್ಲಿ ಇಡೋಣ, ಇದ್ರ ಬಗ್ಗೆ ಮಾತಾಡೋಣ. ಸೊ ಇನ್ನು ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೀವು ಕೇಳೋದಾದರೆ, ಈ ಥರ ಒಂದು ಡಬ್ಬ ಸಿಗುತ್ತೆ, ಬೇಕಾ ಬೇಕಂದರೆ ತೊಗೊಂಡೋಗಿ. ಮತ್ತು ಇನ್ನು ಒಂದು ನಿಮಗೆ ಚಾರ್ಜ್ ಮಾಡೋಕ್ಕೆ, ನಿಮ್ಮ ಒಂದು ವಾಚ್ನ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜರ್ ಸಿಗ್ತಿದೆ. ಸೊ ಆರಾಮಾಗಿ ಮ್ಯಾಗ್ನೆಟ್ ತಕ್ಕೊಳ್ಳಿ, ಚಾರ್ಜ್ ಮಾಡ್ಕೊಳ್ಳಿ, ಸರಿನಾ? ಅಚ್ಚಾ, ಹಮಕೋ ಸೇ ಗಾರಿ ಹೈ. ಸೊ ನೆಕ್ಸ್ಟ್ ಇನ್ನು ಏನು ಸಿಗ್ತಿದೆ ಅಂದರೆ ನೋಡಿ, ಒಂದು ಮಾರು ಒಂದು ಬುಕ್ ಸಿಕ್ತಿದೆ, ಬುಕ್ಕಲ್ಲ ಮೆನ್ಯುಯಲ್. ಸೊ ನೋಡಿ ಒಂದು ಮಾರು ಇದೆ, ವಿಡಿಯೋ ಕೂಡ ಕಂಪ್ಲೀಟ್ ಆಗ್ತಿಲ್ಲ, ಅಷ್ಟಿದೆ, ನೋಡ್ತಿದ್ರೆ ಎಷ್ಟಿದೆ ಅಂತ. ಸೊ ಬೋಟ್ ಅವ್ರು ಯಾವಾಗ ಇದನ್ನ ಶಾರ್ಟ್ ಆಗಿ ಕನ್ವರ್ಟ್ ಮಾಡ್ತಾರೋ ಗೊತ್ತಿಲ್ಲ, ಏನು ಹೇಳೋದು, ಯಾಕೆ ಹೇಳಬೇಕು. ಸೊ ಈ ಥರ ಒಂದು ನಿಮಗೆ ಇನ್ಸ್ಟ್ರಕ್ಷನ್ ಸಿಗುತ್ತೆ ಹೇಗೆ ಯೂಸ್ ಮಾಡೋದಂತ. ಸೊ ನೋಡಿ ಓದ್ಕೊಳ್ಳಿ, ಟೈಮ್ ಪಾಸ್ ಆಗುತ್ತೆ. ಸೊ ಓದೋದೇನು ಬೇಕಾಗಿಲ್ಲ ಗುರು, ನಾನು ನಿಮಗೆ ಟೈಮ್ ಸೇವ್ ಮಾಡೋಕ್ಕೆ ನಾನು ಇದಿಲ್ವಾ. ಸೊ 1 ಇಯರ್ ವಾರಂಟಿ ಕೂಡ, ವಾರಂಟಿ ಕಾರ್ಡ್ ನಿಮಗೆ ಸಿಗ್ತಿದೆ. ಸೊ ಏನಾದರೂ ಆದರೆ ವಾರಂಟಿ ಕ್ಲೈಮ್ ಮಾಡ್ಕೊಳ್ಳಿ, ಹೊಸ ವಾಚ್ ತಕ್ಕೊಬಿಡಿ. ಸೊ ನೆಕ್ಸ್ಟ್ ನಿಮಗೆ ಬೋಟ್ ಸ್ಟಿಕ್ಕರ್ ಕೂಡ ಸಿಗ್ತಿದೆ, ನೋಡ್ತಿದ್ದೀರಾ ಹೇಗಿದೆ ಅಂತ. ಸೊ ಇದನ್ನ ಇಲ್ಲಿ ಅಂದ್ಕೊಂಡು ಬಿಡೋಣ, ಜಸ್ಟ್ ಜೋಕಿಂಗ್. ಓಕೆ, ಸೊ ಇದರಲ್ಲಿ ಇನ್ಯಾವ ಬಾಕ್ಸಲ್ಲಿ ಇನ್ನೇನು ಸಿಗಲ್ಲ ಈ ಒಂದು ಬಾಕ್ಸಲ್ಲಿ. ಸೊ ಇದನ್ನೇನು ಮಾಡೋಣ, ಬೇಡಲ್ಲ. ವಾಚ್ ಬಗ್ಗೆ ಮಾತಾಡ್ಕೊಳ್ಳೋಣ. ವಾಚ್ ನೋಡಲಿಕ್ಕೆ ನಿಮಗೆ ಫಸ್ಟ್ ಲುಕ್ ಕಾಣಿಸ್ತಿದೆ, ಸೊ ತುಂಬಾ ಇಂಪ್ರೆಸ್ ಮಾಡ್ತು ಗುರು ನಮಗೆ. ಸೊ ಗೆಳೆಯರೇ, ನೋಡ್ತಿದ್ದೀರಾ ಹೇಗಿದೆ ವಾಚು ಅಂತ. ಸೊ ಇದರ ಒಂದು ಫೀಚರ್ಸ್ ಬಗ್ಗೆ ಕೂಡ ಮಾತಾಡೋಣ, ಮತ್ತು ಇದರ ಒಂದು ಬೆಲ್ಟಿನ ಬಿಲ್ಡ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು, ಪ್ರೀಮಿಯಮ್ ಆಗಿ ನಿಮಗೆ ಕಾಣಿಸುತ್ತೆ. ಮತ್ತು ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡ್ಕೊಳೋದಾದರೆ, ಸೊ ಡಬ್ದಲ್ಲಿ ಏನಿದೆ ಫಸ್ಟು ಅದನ್ನ ಹೇಳ್ಬಿಡ್ತೀನಿ ನಿಮಗೆ, ಆಮೇಲೆ ಎಕ್ಸ್ಟ್ರಾ ಫೀಚರ್ಸ್ ಏನೇನಿದೆ ಅದು ಕೂಡ ಹೇಳ್ಕೊಡ್ತೀನಿ. ಸೊ 4.29 cm, 6.9 inches ನಿಮಗೆ ಒಂದು HD ಡಿಸ್ಪ್ಲೇ, ಬ್ರೈಟ್ ಡಿಸ್ಪ್ಲೇ ಸಿಗ್ತಿದೆ, ಒಳ್ಳೆ ವಿಷಯ. ಮತ್ತು ಹಾರ್ಟ್ ರೇಟು, ಬ್ಲಡ್ ಆಕ್ಸಿಜನ್ ಲೆವೆಲ್ಲು ಆ್ಯಂಡ್ ಸ್ಲೀಪ್ ಮಾನಿಟರ್ ನಿಮಗೆ ಸಿಗ್ತಿರುವಂಥದ್ದು. ಮತ್ತು ನಿಮಗೆ ಇದರಲ್ಲಿ
ಕಾಲ್, ಟೆಕ್ಸ್ಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ನು ಕೂಡ ನಿಮಗೆ ಈ ಒಂದು ವಾಚಲ್ಲಿ ರಿಸೀವ್ ಆಗ್ತಿದೆ. ಸೊ ಮಲ್ಟಿಪಲ್ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆಯಂತೆ. ಸೊ ಯಾವ್ಯಾವ ಸ್ಪೋರ್ಟ್ಸ್ ಮೋಡ್ ಇದೆ ನೋಡೋಣ. ಮತ್ತು IP68 ಡಿಸ್ಟೆನ್ಸ್ ಸ್ವೆಟ್ ರೆಸಿಸ್ಟೆನ್ಸ್ ಆಗಿದೆ, ಸ್ವೆಟ್ಟು ವಾಟರ್ ರೆಸಿಸ್ಟೆನ್ಸ್ ಕೂಡ. ಸೊ ಹಂಗಂತ ಅಂದ್ಬಿಟ್ಟು ನೀವು ಡ್ರಮ್ ಒಳಗೆಲ್ಲ ಎಸೆಯೋದು ಅದೆಲ್ಲ ಮಾಡಬೇಡಿ. ಸೊ ಸೇಫ್ ಆಗಿ ಇಟ್ಕೊಳ್ಳಿ, ಯಾಕಂದರೆ ರೈನಲ್ಲಿ ನೆಂದರೆ ಕೂಡ ಏನಾಗಲ್ಲ. IP68 ಇದೆ. ಸೊ ಹಂಗಂತ ನಾವು ತುಂಬ ಟೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಸರಿನಾ. ಮತ್ತು ಕ್ಯಾಮ್ರಾ ಆ್ಯಂಡ್ ಮ್ಯೂಸಿಕ್ ಕಂಟ್ರೋಲ್ ಕೂಡ ನೀವು ಈ ಒಂದು ವಾಚಲ್ಲಿ ಮೊಬೈಲಿನ ಕ್ಯಾಮ್ರಾ ಮತ್ತು ಮ್ಯೂಸಿಕ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ವಾಚು ನಿಮಗೆ ವಿತೌಟ್ ಯೂಸಿಂಗ್ ಬ್ಲೂಟೂತ್ ಅಂದರೆ 10 ಡೇಸ್ಗಳ ಕಾಲ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಒಂದ್ಸತಿ ಚಾರ್ಜ್ ಮಾಡಿಗಳು 10 ಡೇಸ್ ಆನಂದಿಗಳು. ಮತ್ತು ವಿತ್ ಬ್ಲೂಟೂತ್ ಕಾಲಿಂಗ್ ಏನಾದರೂ ನೀವು ಯೂಸ್ ಮಾಡ್ತು ಅಂದರೆ 2-3 ಡೇಸ್ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ವಿತ್ ಬ್ಲೂಟೂತ್ ಕಾಲಿಂಗು. ವಿತೌಟ್ ಬ್ಲೂಟೂತ್ ಕಾಲಿಂಗು 10 ಡೇಸ್ ನಿಮಗೆ ಪಕ್ಕ. ಇವಾಗ ಎಲ್ಲ ಎಕ್ಸ್ಪ್ಲನೇಷನ್ ಆಯಿತು. ಸೊ ಇವಾಗ ಟೆಸ್ಟ್ ಮಾಡೋಣ ಏನೇನು ಇದೆ ಈ ಒಂದು ವಾಚಲ್ಲಿ ಅಂತ. ಸೊ ನೋಡ್ತಿದ್ದೀರಾ, ಇವಾಗ ಹತ್ರ ಬಂದಿದ್ದೀನಿ ನೋಡಿ, ನನ್ನ ಸ್ಕ್ರೀನ್ ಕಾಣಿಸ್ತಿದೆ ನೋಡಿ ಅಲ್ಲಿ ನೋಡಿ, ಹೀಗೆ ರೆಕಾರ್ಡ್ ಮಾಡೋದು ನಾನು. ಸೊ ಇವಾಗ ಆನ್ ಮಾಡ್ಕೊಳೋಣ ವಾಚ್ನ. ಸೊ ನಿಮಗೆ ಈ ಥರ ಒಂದು ಬ್ರೈಟ್ ಡಿಸ್ಪ್ಲೇ ಕಾಣಿಸ್ತಿದೆ, ಬ್ರೈಟ್ ತುಂಬ, ನಮ್ಮ ಸ್ಕ್ರೀನೇ ಕಾಣಿಸ್ತಿಲ್ಲ ಅಷ್ಟು ಬ್ರೈಟ್ ಕಾಣಿಸ್ತಿದೆ. ಸೊ ಚೇಂಜ್ ಮಾಡ್ಕೊಳೋಣ ವಾಲ್ಪೇಪರ್. ವಾಲ್ಪೇಪರ್ ಚೇಂಜ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಇದನ್ನು ಟ್ಯಾಪ್ ಮಾಡ್ಕೊಬೇಕು. ಸೊ ನಾನು ಇನ್ನೂ ಟ್ಯಾಪ್ ಮಾಡಿ ಆ್ಯಡ್ ಮಾಡಿಲ್ಲ ಯಾವ ವಾಲ್ಪೇಪರ್ ಕೂಡ, ವಾಲ್ಪೇಪರ್ ಕೂಡ ಆ್ಯಡ್ ಮಾಡಿಲ್ಲ. ಸೊ ಅದರಿಂದ ತೋರಿಸ್ತಿಲ್ಲ. ಮತ್ತು ಇದರಲ್ಲಿ ನಿಮಗೆ ನೋಡ್ತಿರ್ಬೋದು ಮೆನ್ಯೂಲಿ, ನೀವು ಒಂದ್ಸತಿ ಸ್ಲೈಡ್ ಮಾಡಿದ್ರೆ ಸಾಕು ಮೆನ್ಯೂ ಸಿಕ್ಬಿಡುತ್ತೆ ನಿಮಗೆ. ಸೊ ಗೆಳೆಯರೇ, ಈ ಒಂದು ವಾಚಿನ ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಈ ಒಂದು ವಾಚಲ್ಲಿ ನೀವು ನೋಡ್ತಿದ್ರಾ ಸ್ಪೋರ್ಟ್ಸ್ ಮೋಡ್ ಅಂತ ಇದೆ. ಸ್ಪೋರ್ಟ್ಸ್ ಮೋಡಲ್ಲಿ ನಿಮಗೆ ವಾಕು, ರನ್ನು, ಸೈಕ್ಲಿಂಗು, ಕ್ಲೈಂಬಿಂಗು, ಯೋಗ, ಬ್ಯಾಸ್ಕೆಟ್ಬಾಲು, ಫುಟ್ಬಾಲು, ಬ್ಯಾಡ್ಮಿಂಟನ್ನು, ರೋಪು, ಸ್ವಿಮ್ಮಿಂಗು, ಇಷ್ಟು ಆಪ್ಷನ್ ಸಿಗುತ್ತೆ. ಸೊ ಇನ್ನೇನು ಬೇಕು ಹೇಳಿ ಸ್ಪೋರ್ಟ್ಸ್ ಮೋಡಲ್ಲಿ. ಮತ್ತು ನಿಮಗೆ ಬ್ರೀತ್ ಎಕ್ಸಸೈಸ್ ಕೂಡ ಸಿಗ್ತಿರುವಂಥದ್ದು, ಬ್ರೀತಿಂಗ್ ಮೋಡು. ಸುಮ್ಮನೆ ಈ ಥರ ಹಾಕ್ಕೊಂಬಿಟ್ಟು ನಿಮಗೆ ಬ್ರೀತ್ ಮಾಡಬೇಕಂದ್ರೆ 1 ಮಿನಿಟು, ಮೀಡಿಯಮ್ಮು, ಟಚ್ ಟು ಸ್ಟಾರ್ಟ್ ಅಂತ ಇದೆ. ಸೊ ಸಿಂಪಲಾಗಿ ಟಚ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಬ್ರೀತಿಂಗ್ ಆದಮೇಲೆ ನಿಮಗೆ ಕ್ಯಾಮ್ರಾ ಅಂತ ಇದೆ. ಕ್ಯಾಮ್ರಾದಲ್ಲಿ ನೀವು ಆ್ಯಪ್ ಡಿಸ್ಕನೆಕ್ಟ್ ಅಂತ ಇದೆ, ಯಾಕಂದರೆ ಬ್ಲೂಟೂತ್ ಆನ್ ಮಾಡಿದ್ರೆ ನೀವು ಕ್ಯಾಮ್ರಾ ಕೂಡ ಇಲ್ಲಿಂದ ಕಂಟ್ರೋಲ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಹಾರ್ಟ್ ರೇಟ್ ಇದೆ, ಹಾರ್ಟ್ ರೇಟು ನಾವು ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ಅಕ್ಯುರೇಟಾಗಿ. ಸೊ ಗೆಳೆಯರೆ, ಇಲ್ಲಿ ಹಾರ್ಟ್ ರೇಟ್ನ ಚೆಕ್ ಮಾಡೋಣ ಎಷ್ಟಿದೆ ನೋಡೋಣ. ಹಾರ್ಟ್ ರೇಟ್ ಚೆಕ್ ಮಾಡೋಣ ಇವಾಗ. ಸೊ ಹಾರ್ಟ್ ರೇಟ್ ಚೆಕ್ ಮಾಡ್ತಿದ್ದೆ ನೋಡೋಣ ಎಷ್ಟು ಅಕ್ಯುರೇಟಾಗಿ ತೋರಿಸುತ್ತೆ ಆನ್ಸರ್ ಅಂತ, ಎಷ್ಟು ಬರ್ಬೋದು ನೋಡೋಣ. ಸೊ ನೋಡಿ, 84 BPM ಅಂತ ಇದೆ ಹಾರ್ಟ್ ರೇಟು, ಸರಿನಾ. ಸೊ ಅಕ್ಯುರೇಟಾಗಿ ತೋರಿಸುತ್ತೆ ನಿಮಗೆ. ಸೊ ನೆಕ್ಸ್ಟು ನಿಮಗೆ ಸಿಗ್ತಿರುವಂಥದ್ದು ಸ್ಲೀಪ್ ಮೋಡು, ಸ್ಲೀಪ್ ಮೋಡು ನಿಮಗೆ. ಮತ್ತು ನೆಕ್ಸ್ಟು SPO2 ಸ್ಮಾರ್ಟ್ ವಾಚ್, ಸ್ಟಾಪ್ ವಾಚ್ ಸಿಗುತ್ತೆ. ಮತ್ತು ಫೈಂಡ್ ಫೋನ್ ಅಂತ, ಫೈಂಡ್ ಫೋನ್ ಅಂದರೆ ನಿಮ್ಮದು ಯಾವ್ದಾರ ಫೋನು ನೀವು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿ ಅದು ಕಳೆದೋದ್ರೆ ನೀವು ಅದನ್ನು ಫೋನು ಹುಡುಕೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟು ಟೈಮರ್ ಇದೆ, ಟೈಮರು ನೆಕ್ಸ್ಟು ಸೆಟ್ಟಿಂಗ್ ಇದೆ, ಓಕೆನಾ. ಸೊ ನೆಕ್ಸ್ಟು ಫೀಚರ್ಸ್ ಬಗ್ಗೆ ಮಾತಾಡ್ಕೊಳೋದಾದರೆ ನೀವು ಮೊಬೈಲ್ ಸ್ಕ್ರೀನಲ್ಲಿ ಡಾಟಾ ಆನ್ ಮಾಡೋಕ್ಕೆ ಸ್ಕ್ರಾಲ್ ಮಾಡ್ತಿರಲ್ಲ, ಆ ಥರ ಸ್ಕ್ರಾಲ್ ಮಾಡಿದ್ರೆ ಸಾಕು. ಸೊ ಈ ಥರ ಸಿಗುತ್ತೆ. ಸೊ ಇಲ್ಲಿ ನೀವು ಇಲ್ಲಿಂದ ಬ್ಲೂಟೂತ್ನ ಆನ್ ಮಾಡ್ಕೋಬೋದು, ಆನು ಆಫ್ ಮಾಡ್ಕೋಬೋದು ಕಾಲಿಂಗ್ಗೋಸ್ಕರ. ಮತ್ತು ನೀವು QR ಸ್ಕ್ಯಾನ್ ಮಾಡಿಬಿಟ್ಟು ಫೋನಿನ ಮೂಲಕ ಈ ಒಂದು ವಾಚ್ನ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟು ಸೆಟ್ಟಿಂಗಿಗೆ ಹೋದರೆ ಇಲ್ಲಿ ನೋಡ್ತಿದ್ದೀರಾ, ವಾಚ್ ಫೇಸು, ಸ್ಕ್ರೀನ್ ಟೈಮೌಟು, ಅಬೌಟ್ ವಾಚು, ಡೌನ್ಲೋಡ್ ಆ್ಯಪು, ರೀಸೆಟ್ಟು, ಪವರ್ ಆಫ್ ಎಲ್ಲ ಇದೆ. ಸೊ ಇಷ್ಟು ಫೀಚರ್ಸ್ ಸಿಗ್ತಿದೆ ನಿಮಗೆ. ಅಲ್ಲೇ ನೀವು ಲೆಫ್ಟಿಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ ಇಲ್ಲಿ. ಸೊ ಕಾಲ್ ಮಾಡಬೇಕಂದ್ರೂ ಕೂಡ ನೀವು, ನೆಕ್ಸ್ಟು ಇಲ್ಲಿ ಎಕ್ಸಸೈಸ್, ಸ್ಪೋರ್ಟ್ಸ್ ಮಾಡು, ಈ ಥರ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಹಾರ್ಟ್ ರೇಟು, ಹಾಗೆ ನೈಟು ಎಲ್ಲ ಸಿಗ್ತಿದೆ. ಸೊ ಇಲ್ಲಿಂದ ನೀವು ಕಾಲ್ ಕೂಡ ಮಾಡ್ಕೋಬೋದು. ಡಯಲ್ ಆಪ್ಷನ್ನು ಬ್ಲೂಟೂತ್ ಕನೆಕ್ಟ್ ಮಾಡಿದ್ಮೇಲೆ ಈ ಥರ ಡಯಲ್ ಆಪ್ಷನ್ ಕೂಡ ಸಿಗುತ್ತೆ. ಸೊ ಈ ಥರ ನೀವು ಯಾರಿಗಾರ ಫೋನ್ ಮಾಡ್ಬೋದು. ಸೊ ನಂದು ಇನ್ನೂ ಬ್ಲೂಟೂತ್ ಕನೆಕ್ಟ್ ಮಾಡಿಲ್ಲ, ಸೊ ಅದರಿಂದ ಡೈಲ್ ಆಗ್ತಿಲ್ಲ, ಸರಿನಾ. ಸೊ ನೆಕ್ಸ್ಟು ನಿಮಗೆ ಸಾಂಗ್ ಕೂಡ ಇಲ್ಲೇ ಪ್ಲೇ ಮಾಡ್ಬೋದು, ನಿಮ್ಮ ಒಂದು ಫೋನಿನ ಸಾಂಗ್ ಕೂಡ ಇಲ್ಲೇ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಒಳ್ಳೆ ಫೀಚರ್ಸು ಮತ್ತು ವಾಟರ್ ರೆಸಿಸ್ಟೆನ್ಸ್ ಕೂಡ. ಸೊ ಸಖತ್ತಾಗಿದೆ ವಾಚ್ ಕೂಡ ನಿಮಗೆ, ಇಲ್ಲಿ ನೋಡ್ತಿದ್ದೀರಾ ಎಷ್ಟು ಸೈಕ ಕಾಣಿಸ್ತಿದೆ ಅಂತ. ಸೊ ಫೀಲಿಂಗ್ ಮಾತ್ರ ಸಖತ್ ಗೆಳೆಯರೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ನೀವು ಚಾರ್ಜ್ ಹಾಕೋಳೋವಂಥದ್ದು, ಮತ್ತು ಇಲ್ಲಿ ನಿಮ್ಮದು ಏನಿದೆ ಸ್ಕ್ಯಾನ್ ಮಾಡುತ್ತೆ, ಇಲ್ಲೆಲ್ಲ ಸ್ಕ್ಯಾನ್ ಮಾಡುತ್ತೆ, ಅದೇ ಹಾರ್ಟ್ ರೇಟ್ ಅದೆಲ್ಲ.
ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ಇದರ ಒಂದು ಪ್ರೈಸ್ ನನಗೆ ಸಿಕ್ಕಿದ್ದು ಕೇವಲ 1800 ರುಪೀಸ್ಗೆ ನನಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಸೊ ಇದರ ಒಂದು ಎಮ್ ಆರ್ ಪಿ ಬಗ್ಗೆ ನೋಡೋದಾದರೆ, ಸೊ ಇಲ್ಲಿ ನೋಡ್ತಿದ್ದೀರಾ ಲಾಂಚಿಂಗ್ ಪ್ರೈಸ್ ಬಂದುಬಿಟ್ಟು 7990 ರುಪೀಸ್ ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಇದೆ. ಸೊ ಆಫರಲ್ಲಿ ನನಗೆ ಸಿಕ್ಕಿ ಕೇವಲ 1800 ರೂಪಾಯಿಗೆ ಸಿಕ್ಕಿದೆ. ಒಳ್ಳೆ ಆಫರಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಇನ್ನೂ ಕೂಡ ನಿಮಗೆ ಆ ಒಂದು ಆಫರ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು ಈ ಒಂದು ಪ್ರಾಡಕ್ಟ್ನ. ಸೊ ತಡ ಮಾಡ್ದಲ್ಲ, ಯಾರಾದರೂ 2000 ರೇಂಜಲ್ಲಿ ಒಂದು ವಾಚ್ನ ಪರ್ಚೇಸ್ ಮಾಡಬೇಕಂತಿದ್ರೆ ಈ ಒಂದು ವಾಚು ನಿಮಗೆ ಪರ್ಫೆಕ್ಟು ಅಂತಲೇ ಹೇಳ್ಬೋದು. ಸೊ ವಿತ್ ಬ್ಲೂಟೂತ್ ಕಾಲಿಂಗ್ ಎಲ್ಲ ಸಿಗ್ತಿದೆ, ಇನ್ನೇನು ಬೇಕಾದ್ರು ಅದಕ್ಕಿಂತ ಅಲ್ವಾ. ಸೊ ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಆಫರ್ ಮುಗಿಯೋಗಿಂತ ಮುಂಚೆ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ ಗೈಸ್.